ಪಶ್ಚಾಪುರ 141 ರೈಲ್ವೆ ಗೇಟ್ ಬಂದ್ ರೈತರು ಕಬ್ಬು ಸಾಗಾಟಕ್ಕೆ ಪರದಾಟ. ಹೌದು, ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಯಲ್ಲಾಪುರ ಗ್ರಾಮದ ಬಳಿ ರೈಲ್ವೆ ಇಲಾಖೆಯ ಗುತ್ತಿಗೆದಾರರು ಕಾಮಗಾರಿಕೆಯ ನಿಮಿತ್ತ ಪಾಶ್ಚಾಪುರ 141 ಗೇಟ್ ಬಂದ್ ಮಾಡಿದ ಕಾರಣ ಸುಮಾರು 400 ಎಕರೆ ಪ್ರದೇಶದಲ್ಲಿ ಬೆಳೆದ ಕಬ್ಬು ಸಾಗಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ರಾಜ್ಯಸಭಾ ಸದಸ್ಯರು ಈರಣ್ಣ ಕಡಾಡಿ ಭೇಟಿ ನೀಡಿದ್ರು. ಈ ಸಮಯದಲ್ಲಿ ರೈತರು ಗೇಟ್ ಬಳಿ ಚಿಕ್ಕದಾದ ಸೇತುವೆ ಇದ್ದರೂ ಅದು ನೀರಿನಲ್ಲಿ ಮುಳುಗಿದೆ. ಆ ಸೇತುವೆಯಿಂದ ಕಬ್ಬು ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಗೇಟ್ ಮೊದಲಿದ್ದ ರೀತಿಯಲ್ಲೇ ತೆರೆದಿರಬೇಕು ಎಂದು ಮನವಿಯನ್ನ ಮಾಡಿದ್ರು. ಈ ಸಮಯದಲ್ಲಿ ಯಾವುದೇ ರೀತಿಯಲ್ಲೂ ಗೇಟ್ ಬಂದ್ ಮಾಡಬಾರದು ಹಾಗೂ ರೈತರಿಗೆ ರೈಲ್ವೆ ಗೇಟ್ ಮೂಲಕ ಕಬ್ಬು ಸಾಗಿಸಲು ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ರಾಜ್ಯಸಭಾ ಸದಸ್ಯರು ಈರಣ್ಣ ಕಡಾಡಿ ರೈತರಿಗೆ ಭರವಸೆಯನ್ನ ನೀಡಿದ್ರು. ಅಧಿಕಾರಿಗಳಿಗೆ ಈ ಗೇಟ್ ಮೂಲಕ ರೈತರಿಗೆ ಕಬ್ಬು ಸಾಗಿಸಲು ಅನುವು ಮಾಡಿಕೊಡಿ ಹಾಗೂ ತಾವು ನಿರ್ಮಿಸಿರುವ ಎಲ್ಲ ಕಿರು ಸೇತುವೆಗಳನ್ನ ಪರಿಶೀಲನೆ ಮಾಡಿ ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಬೇಕು ಎಂದು ಖಡಕ್ ಆಗಿ ಸೂಚನೆಯನ್ನ ನೀಡಿದ್ರು. ಈ ಸಮಯದಲ್ಲಿ ಕರಕುಶಲ ನಿಗಮದ ಅಧ್ಯಕ್ಷ ಮಾರುತಿ ಅಷ್ಟಗಿ, ಈರಪ್ಪ ಸಣ್ಣ ಸಂಗಪ್ಪಗೋಳ್, ಮಹಂತೇಶ್ ಪಾಟೀಲ್, ಭೀಮಗೌಡ ಹೊಸಮನಿ, ಅಶೋಕ ಕಾಡಗೌಡ, ಸೋಮಶೇಖ ಜೀಂಡ್ರಾಳ್ ಉಪಸ್ಥಿತರಿದ್ರು. ವರದಿ ಕಲಪ ಪಾಮ್ ನಾಯ್ಕ್. ನಹೀಂ ಹುಆ ಯೇ ಫಾರ್ಮರ್ಸ್ ಅಗರ್ ಹಮಕೋ ಅಲಾವ್ ಕರ್ತೆ ಹೈ ಜಮೀನ್ ಕೆ ನೀಚೆ ಸಬ್ ಪೈಪ್ ನಿಕಲ್ ಜಾಯೇಗಾ ಕಲ್ಟಿವೇಟ್ ಕೈಸಾ ಕರೇಂಗೆ ರೋಡ್ ಈಗ ರೋಡ್ ರೋಡ್ ಬನ್ನ ಗೇಟ್ ಬಂದ ರೋಡ್ ಬನ್ನ ಗವರ್ಮೆಂಟ್ ಪೈಸಾ ಇತ್ತ ಖರ್ಚ ಹೋಗಿ ಸೈಂಟಿಫಿಕ ನೀ ಅನ್ಸೈಂಟಿಫಿಕ ಕ್ಯೂ ಐಸಾ ಬನ್ನೆ ಬಹುತ ಬಾರ ಕರೋ ಹಮಾರಾ ಸೌತ್ ವೆಸ್ಟರ್ನ್ ರೈಲ್ವೆ ಮಿರಜ್ ಮಾರ್ಗವಾಗಿ ನಮ್ಮದು ಡಬಲ್ ಟ್ರ್ಯಾಕ್ ಆಗ್ತಾ ಇದೆ. ಆ ಡ್ರಬಲ್ ಟ್ರ್ಯಾಕ್ ಆಗ್ತಕ್ಕಂಥ ಸಂದರ್ಭದಲ್ಲಿ ರೈತರ ಜಮೀನುಗಳಿಂದ ಅವರ ಬೆಳೆಯನ್ನು ಅವರ ಫಸಲನ್ನು ದಾಟಿಸ್ಬೇಕಂತೇಳಿ ನಮ್ಮದು ಅಂಡರ್ ಬ್ರಿಡ್ಜ್ ಮಾಡಿದ್ದಾರೆ. ಅಂಡರ್ ಬ್ರಿಡ್ಜ್ಗಳು ಸೈಂಟಿಫಿಕ್ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೀಗಾಗಿ ಅಲ್ಲಿ ನೀರು ನಿಂತು ಜನಸಂಚಾರಕ್ಕಾಗಲಿ ಅಥವಾ ನಮ್ಮ ವಾಹನಗಳ ಸಂಚಾರಕ್ಕೆ ಯೋಗ್ಯ ಆಗಿಲ್ಲ. ಅದಕ್ಕೆ ಮುಂಚೆಯೇ ಅವರು ಮೊದಲಿದ್ದಂಥ ರೈಲ್ವೆ ಕ್ರಾಸಿಂಗ್ ಇದನ್ನು ಬಂದ್ ಮಾಡ್ತಾಯಿದ್ದಾರೆ. ಹೀಗಾಗಿ ಜನ ರೈತರು ನನಗೆ ಬಂದು ಭೇಟಿಯಾಗಿದ್ದರು. ಅದನ್ನು ಸಂಬಂಧಪಟ್ಟಂಥ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಯೂಸರ್ಸ್ ಕಮಿಟಿ ಒಳಗೆ ನಾನು ಮಾತಾಡಿದ್ದೆ. ಹೀಗಾಗಿ ಅವರು ಇದನ್ನು ಭೇಟಿಗೆ ಬಂದಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಅವ್ರಿಗೂ ಕಲ್ಪನೆ ಆಗಿದೆ ಇದು ಯೋಗ್ಯ ಅಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ತುರ್ತು ಕ್ರಮ ಅಂದರೆ ರೈತರ ಕಬ್ಬುಗಳನ್ನು ದಾಟಿಸಲಿಕ್ಕೆ ಏನು ತುರ್ತು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ಳೋಕೆ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಬರುವಂಥ ದಿನಗಳಲ್ಲಿ ಇದನ್ನು ನಮ್ಮ ಇಂಜಿನಿಯರ್ಗಳು ಭೇಟಿ ಕೊಟ್ಟು ಯಾವುದು ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅದ ಆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕು. ಅದನ್ನು ಜಾರಿ ಮಾಡೋದಕ್ಕಿಂತ ಮುಂಚೆ ರೈತರೊಂದಿಗೆ ನನ್ನೊಂದಿಗೆ ಮಾತನಾಡಿನ ಮುಂದಿನ ಯೋಜನೆ ಮಾಡಬೇಕನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ಇದರ ಜೊತೆಗೆ ಪರ್ಕನಟ್ಟಿ ಅಂಡರ್ ಬ್ರಿಡ್ಜ್ ಕೂಡ ಇದೇ ರೀತಿಯಾಗಿದೆ, ನಾವು ಅಲ್ಲಿಯೂ ಭೇಟಿ ಕೊಡ್ತಾ ಇದ್ದೀವಿ. ಅದಾದ ನಂತರ ಘಟಪ್ರಭಾದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಅದ. ಅಲ್ಲಿ ಓವರ್ ಬ್ರಿಡ್ಜ್ ಈಗಾಗಲೇ ಒಂದು ಸ್ಯಾಂಕ್ಷನ್ ಆಗ್ಯದ, ಆದರೆ ಜನರ ಆಗ್ರಹ ಏನದ ಅದು ಅಂಡರ್ ಬ್ರಿಡ್ಜ್ ಆಗಬೇಕು, ಅಂದರೆ ವಾಹನಗಳನ್ನು ತೊಗೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋಂಥ ಒಂದು ಬೇಡಿಕೆ ಅದ. ಅದಕ್ಕೆ ಸ್ಥಳಕ್ಕೂ ನಾವು ಭೇಟಿ ಕೊಡ್ತಾ ಇದ್ದೀವಿ, ಈ ಮೂರು ಸ್ಥಳಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಹುಬ್ಬಳ್ಳಿಯಿಂದ ಮಿರಜ್ವರೆಗೆ ನಮ್ಮದೇನು ಏರಿಯಾ ಅದ ಆ ಎಲ್ಲ ಏರಿಯಾಗಳದ್ದು ಅಂಡರ್ ಬ್ರಿಡ್ಜ್ ನೀವೇನು ಮಾಡಿದಿರಿ ಅದನ್ನು ಒಂದು ಸಲ ಪರಿಶೀಲನೆ ಮಾಡಬೇಕನ್ನುವಂಥ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೀನಿ. ಸಾಂಕೇತಿಕವಾಗಿ ಈ ಮೂರು ಬ್ರಿಡ್ಜ್ಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ, ಉಳಿದಂಥದ್ದನ್ನು ಅವರು ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅದಕ್ಕೇನು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಕಂಡುಕೊಳ್ಳಲಿಕ್ಕೆ ನಾವು ರೈಲ್ವೆ ಅಧಿಕಾರಿಗಳೊಂದಿಗೆ ಮಾತಾಡಿ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ ಅವ್ರು ಮೇನ್ ಇಂಪಾರ್ಟೆಂಟ್ ಅದ 414 ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಆ ಮೇನ್ ಗೇಟ್ ಏನದ ಅದು ಬಂದ್ ಆಗುದಿಲ್ಲ. ಯಾವಾಗ ಇದಕ್ಕೆ ಶಾಶ್ವತ ಪರಿಹಾರ ಅಂತೇಳಿ ರೈತರು ಯೋಗ್ಯದ ಇದು ನಮ್ಗೆ ಸರಿಯಾಗ್ಯದ ಅಂತ ಅವರು ಒಪ್ಪಿಗೆ ಕೊಡ್ತಾರೆ ಅಲ್ಲಿ ತನಕ ಆ ಗೇಟ್ ಚಾಲೂ ಇರ್ತದೆ. ಸರಿ, 414 ಈ ರೈಲ್ವೆ ಗೇಟ್ ಅನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಂದ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ 350 ಎಕರೆ ಕಬ್ಬಿದೆ ರೀ. ಈಗ
ಕಬ್ಬು ಹೋಗಕ್ಕೆ ಏನೂ ಒಂದು ದಾರಿ ಇಲ್ಲ. ಆ ದಾರಿ ಮಾಡಿಸ್ಕೊಡ್ಬೇಕಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ದವ್ರಿಗಾಗಲಿ, ಡಿ ಸಿ ಅವ್ರಿಗಾಗಲಿ, ತಹಸೀಲ್ದಾರಿಗೆ ಅವರಾಗಲಿ, ಪಿ ಡಿ ಓಗಾಗಲಿ, ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದು. ಯಾರೂ ಒಬ್ಬರು ಏನೂ ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಈಗ ಇರಾರ್ನ ಕಡಾಡಿ ಅವರಿಗೆ ಹೋದ ತಿಂಗಳ ನಾವು ಮನವಿ ಕೊಟ್ಟು ಬಂದಿದ್ದು. ಅವರ ಹುಬ್ಳಿ ಡಿವಿಷನ್ ಕಾಲ್ ಮಾಡಿ ಅಲ್ಲಿಂದ ಅವರ ಎಮ್ ಡಿ ಅವ್ರನ್ನ ಕರೆಸಿ ಮ್ಯಾನೇಜರು ಅವರು ಬರ್ತಾಯಿದ್ದಾರೆ ನೋಡಕ್ಕೆ ಸಿಲ್ಲ ಸ್ಪಾಟ್ ಮ್ಯಾನ್. ಅದಕ್ಕೆ ಇಲ್ಲಿ ಇಲ್ಲಂದ್ರೂ ಒಂದು 350 ಎಕರೆ ಕಬ್ಬಿದೆ ರೀ. ಅದಕ್ಕೆ ಹೋಗಕ್ಕೆ ಹಾದಿನ ಇಲ್ಲ. ಈಗ ಎಲ್ಲ ಕಬ್ಬು ಸ್ಟಾಪ್ ಆಗಿ ನಿಂತ್ಬಿಟ್ಟವೆ. ಮೊದಲು ಇತ್ತು ಸರ್ ಇಲ್ಲಿ, ಮೊದಲು ಕಬ್ಬು ಇದಿತ್ತು, ಹೋಗಕ್ಕೆ ಹಾದಿ ಇತ್ತು ರೀ. ಈಗ ಅದನ್ನು ಬಂದ್ ಮಾಡಕತ್ತಾರ. ಈಗ ಮುಂದೆ ನಮಗೆ ದಾರಿ ಹೆಂಗೆ ಮಾಡೋದು ನಾವು ರೈತರ? ಅದಕ್ಕೆ ಪರ್ಯಾಯ ಏನು ಮಾಡಿದ್ರು? ಏನು ನಾವೇನು ಅವ್ರೇನು ಮಾಡಿಲ್ಲ ಸರ್, ನಮ್ಗೆ ಯಾರೂ ಏನು ಪರಿಹಾರ ಕೊಟ್ಟಿಲ್ಲ ಇಲ್ಲಿವರೆಗೂ. ಅಲ್ಲ ಪರಿಹಾರ ಅದು ಹಾದಿ ಮತ್ತೆ ಮಾಡ್ಕೊಡ್ತೇನೆ ಅಂತ ಹೇಳಿ. ನೀರ್ ಪಾಸ್ ಮಾಡಕ್ಕೂ ಅವ್ರಿಗೆ ನಮ್ಗೆ ಅವಕಾಶ ಕೊಡುವಾರು, ಅವರು ಮಾಡುವಾರ. ಒಟ್ಟಾಗಿ ಅವ್ರು ಮಾಡೋಮಟ್ಟ ನಿಮ್ದು ಊರ ಗ್ರಾಮಸ್ಥರ ಅಭಿಪ್ರಾಯ ಅವ್ರು ಮಾಡೋತಕ್ಕ ನಾವು ಏನಲ್ರಿ, ಅವ್ರು ಪರಿಹಾರ ಕೊಡೋ ಮಟ್ಟ ನಾವ್ ಈ ಕಬ್ಬು ಕಳ್ಸಂಗಿಲ್ಲ. ಇಲ್ಲ ಅಂದ್ರೆ ನಮ್ಗೆ ಏನ್ ಪರಿಹಾರ ಹೇಳ್ತಾರ ಹೇಳವ್ರು. ಯಲ್ಲಾಪುರ ಗ್ರಾಮದ ರೀ, ಖುದ್ದ ಗ್ರಾಮದವನ ನಾನು ಖುದ್ದ. ಸರ್ ಸರ್, ಈ ಕೆಲಸ ಚಾಲೂ ಆದಾಗಿಂದ ನಮ್ಗೆ ಈ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈಗ ನೀವು ಆಚೆ ಕಡೆ ಎಲ್ಲ ಒಂದು ಸ್ವಲ್ಪ ತೋರಿಸ್ರಿ, ದಯವಿಟ್ಟು ಮೀಡಿಯಾದವ್ರು ಇದನ್ನು ತೋರಿಸ್ರಿ. ಆಚೆ ಕಡೆ ಲೈನೆಲ್ಲ 300-300 ಎಕರೆ ಕಬ್ಬಿದ್ರೆ ಒಂದು ಟ್ರಿಪ್ ಕಳಿಸ್ಬೇಕಾದ್ರೆ ನಮಗೆ ಕಡಿಮೆ 6,000-7,000 ರೂಪಾಯಿ ಖರ್ಚು ಬರ್ತೈತಿ. ಹೆಂಗೆ ರೈತರು ಬದುಕೋದು? ಈ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿಗೆ ಇದು ಕಣ್ಣಿ ಕಾಣಂಗಿಲ್ಲೇನಾ? ದಿನ 24 ತಾಸು ಇಲ್ಲಿ ಅಡ್ಡಾಡ್ತಾರೆ, ಒಬ್ಬರು ಅವ್ರಿಗೆ ಹೇಳಂಗಿಲ್ಲ. ಹೆಂಗ್ರಿ ಸರ್ ರೈತರು ಬದುಕೋದು ಹೆಂಗೆ? ವಿಚಾರ ಮಾಡ್ರಿ ನೀವು. ಇಲ್ಲಿ ಬರ್ತಾರೆ ಇಟ್ಟು 4 ಫೂಟ್ ರೋಡ್ ಬ್ರಿಡ್ಜ್ನಾಗ ದಾಟಂದ್ರೆ ಯಾವ ಮಗ ದಾಟ್ತಾನ್ರಿ? ಹೆಂಗೆ ದಾಟಕ್ಕೆ ಸಾಧ್ಯತೆ? ಒಬ್ಬ ಮನುಷ್ಯನ ದಾಟ್ರಿ, ಆಫೀಸರ್ ಬಂದು ದಾಟನ್ರಿ ಈ ಬ್ರಿಡ್ಜ್ನಾಗ. ಲೋಡ್ ಗಾಡಿ ತೊಗೊಂಡು ದಾಟಂದ್ರೆ ಹೆಂಗೆ ಸಾಧ್ಯ ಸರ್? ನಮ್ಗೆ ಅಧಿಕಾರಿಗಳಿಗೆ ಇಟ್ಟುತ್ತೆ ಹೆಂಗ್ಲೇನು ಸರ್? ಒಂದು ಟ್ರಿಪ್ ಕಬ್ಬು ದಾಟ್ಬೇಕಂದ್ರೆ ನಾವು ಗ್ಯಾಂಗ್ ಹಿಡ್ಕೊಂಬರ್ಬೇಕಾದ್ರೆ ನಾವು ಏನೇನೋ ಕುರಿಕೋನೆ ಬೆಳಗತ್ತಾವ. ಈಗ ಖಾಲಿ ಗಾಡಿ ಚಕ್ಡಿ ದಾಟಿಸ್ಬೇಕು, ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ಬೇಕು, ದನಕ್ಕೆ ಮೇವು ತರ್ಬೇಕಂದ್ರೆ ದಾಟಕ್ಕೆ ಹೆಂಗೆ ಸಾಧ್ಯ ಸರ್? ನೀವು ವಿಚಾರ ಮಾಡಿರಿ ದಯವಿಟ್ಟು. ನಿಮ್ಮ ಕೈ ಮುಗಿತು, ದಯವಿಟ್ಟು ನಮಗೆ ಇದಕ್ಕೆ ಪರ್ಯಾಯ ಹಾದಿ ಮಾಡಿಕೊಡ್ಬೇಕು. ನಮಗೆ ಬಂದು ಅದನ್ನು ಬಂದ್ ಮಾಡೋಂಗಿಲ್ಲ, ನಮ್ಗೆ ಅದನ್ನು ಹಂಗೆ ಬಿಡ್ಬೇಕು ಗೇಟ್. ಇಲ್ಲಪ್ಪ ಈ ಬ್ರಿಡ್ಜ್ ಮಾಡ್ತಾರಪ್ಪ ಅಂದರೆ ನಮ್ಗೆ ಏನೂ ಸಂಬಂಧ ಇಲ್ಲ, ಯಾವ ರೀತಿ ನಮ್ಗೆ ದಾಟಿಸ್ಕೊಡ್ತಾರೆ ಕಂಪಲ್ಸರಿ ದಾಟಿಸ್ಕೊಡ್ಬೇಕು. ಅವ್ರು ಮಾಡಲಿ, ಅದನ್ನು ಬ್ರಿಡ್ಜ್ ಇದನ್ನು ಗೇಟ್ ಬಂದ್ ಮಾಡಿ ಬ್ರಿಡ್ಜ್ ಮಾಡ್ತಾರಲ್ಲ ರೀ, ಅವ್ರು ಬ್ರಿಡ್ಜ್ ಮಾಡೋಕೆ ನಾವು ಒಪ್ಕೊಂತೀವಿ. ಅವ್ರು ಡ್ರೈನೇಜ್ ಹೆಂಗೆ ಕೊಡ್ತಾರೆ? ಇಲ್ಲಿಂದ ನಮಗೆ ಹೆಂಗೆ ಕೊಡ್ತಾರೆ ನೀರು? ಜನಪ್ರತಿನಿಧಿ ಯಾರಿಗೆ ಭೇಟಿ ಆಗಿದ್ರಿ ಸರ್? ಎಲ್ಲರಿಗೂ ಐತಿ, ಶಾಸಕರ ತಲೆ ಮ್ಯಾಗ ಕಿವಿ ಮ್ಯಾಗ ಐತಿ. ಒಬ್ರು ಹಿಂದಿಗೆ 3 ವರ್ಷದಿಂದನೂ ತಹಸೀಲ್ದಾರ್ ತನ ಹೋಗಿ ತಹಸೀಲ್ದಾರ್ ಮೇಡಮ್ ಅವ್ರು ಬಂದು ಇಲ್ಲಿ ನೋಡಿದೈತಿ. ಎಸಿ ಅವ್ರು ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ಯಾರ. ಅಂಗಡಿಯವ್ರ ಕಡೆಯಿಂದ 3 ಸಲ ಹೋಗಿ ಬಂದಾರ ನಮ್ಮ ಹಿರಿಯರ್ರಿ. ಈಗ ಜಸ್ಟ್ ಪ್ರೆಸೆಂಟ್ ಈಗ ಕಡಾಡಿ ಅನ್ನೋರು ಬರಾಕತ್ತಾರ ರೀ. ಈಗ ಜಸ್ಟ್ ಇಲ್ಲಿ ಮರ್ತೆ ಅನ್ನೋರು ಅದಾರ, ಅಷ್ಟಿಗೆ ಮರ್ತೆ ಅನ್ನೋರು ಅದಾರ. ನಾ ಹಂಗೆ ಚಾಲೂನದ ರೀ, ಒಬ್ರಿಲ್ಲ ಒಬ್ರಿಗೆ ಮೀಟ್ ಆಗ್ತಾನೆ. ಅದೀವ್ ಯಾವ ಕೆಲಸ ಆಗ್ತಾಯಿಲ್ಲ, ಯಾವ ಕೆಲಸ ಆಗ್ತಾಯಿಲ್ಲ. ಈ ನಮ್ಗೆ ಅಧಿಕಾರಿಗಳು ಏನು ಮಾಡಕತ್ತಾರ ಸರ್? ನಮ್ಮ ತ್ರಾಸ ಯಾಕೆ ಅರ್ಥ ಆಗಿಲ್ಲ. ಈಗ ಮುಂದೆ ನಿಮ್ದು ಯಾವ ರೀತಿ ಪ್ರತಿಭಟನೆ ಮಾಡೋದು? ಏನು ಪ್ರತಿಭಟನೆ ಇಲ್ಲ ಸರ್. ಅವ್ರು ಹೆಂಗೆ ಅದನ್ನು 300-300 ಟನ್ ದಾಟಿಸ್ತಾರಲ್ಲ, 300-300 ಎಕರೆ ಐತಲ್ಲ ರೀ, ಅದನ್ನು ದಾಟಿಸ್ತಾರಲ್ಲ, ಅವರೇ ದಾಟಿಸ್ಕೊಳ್ಳಿ ನೋಡೋಣ. ನಾವೇನು ಮಾಡೋಂಗಿಲ್ಲ, ಅವ್ರು ಮುಂದೆ ಕೂತ್ಬಿಡ್ತೀವಿ. ಇದು ಪೂರ್ತಿ ಉಗ್ರ ಪ್ರಮಾಣ ಹೋರಾಟ ಆಗುತ್ತೆ ನೋಡ್ರಿ. ನಾವು ಊರೆಲ್ಲ ಒಣಮೆಯಾಗಿ ನಾವು ಹೋರಾಟ ಮಾಡ್ತೀವಿ. ಅವ್ರು ನಮ್ಮನ್ನ ಕೊಲ್ಲಿಬೇಕಾರೆ ಏನು ಮಾಡಲಿ? ನಮಗೆ ನೀವು ವಿಚಾರ ಮಾಡಿರಿ, ಮೀಡಿಯಾದವ್ರು ನೋಡಿರಿ. ನೀವು ಎಲ್ಲನೂ ಪೂರ್ತಿ ಕುಲಂಕುಷವಾಗಿ ವಿಚಾರ ಮಾಡಿರಿ, ನಿಮ್ಗೆ ಗೊತ್ತಾಗಿಬಿಡೋದು. ತಮ್ಮ ಉಮೇಶ್ ಮಾಂಕರ್ ಹೇಳಿ ಸರ್ ನಾನು. ದಯವಿಟ್ಟು ಅವ್ರಿಗೆ ಕಾಲು ಎಲ್ಲ ಯಾರ ಇವರ ಅಧಿಕಾರಿಗಳಿರಲಿ, ನಮ್ಮ ಜನಪ್ರತಿನಿಧಿಗಳಿರಲಿ, ಅವ್ರು ಉದ್ದಾಕ ಕಾಲು ಬೀಳ್ತೇವೆ. ನಮಗೆ ಪರಿಹಾರ ಮಾಡಿಕೊಡ್ರಿ, ದಯವಿಟ್ಟು ಪರಿಹಾರ ಮಾಡಿಕೊಡ್ರಿ.